ನೋಡಿ ಉಂಡೆ ಇಲ್ಲಿ ಇಡ್ತಾ ಇದ್ದೀನಿ ಸರ್ ಇಲ್ಲಿ ಇಟ್ಬಿಟ್ಟು ಜಸ್ಟು ಪ್ರೆಸ್ ಮಾಡಿ ಓಪ್ ಮಾಡ್ತೀನಿ ಸರ್ ಅಷ್ಟೇ ಒಂದು ಸೆಕೆಂಡಲ್ಲಿ ನಿಮಗೆ ರೋಲಿಂಗ್ ಆಗುತ್ತೆ ಕ್ಲೋಸ್ ಮಾಡಿ ಸರ್ ನೋಡಿ ಅದು ಫುಲ್ಕಾ ಬರ್ತದೆ ಸರ್ ಜಸ್ಟ್ ಲಿಫ್ಟ್ ಮಾಡ್ತೀನಿ ಅದು ಆಟೋಮೆಟಿಕ್ ಫುಲ್ಕಾ ಬರು ನೋಡಿ ಸರ್ ಇರ್ತೀನಿ ಪ್ರೆಸ್ ಮಾಡ್ತೀನಿ ಓಪ್ ಮಾಡ್ತೀನಿ ಸರ್ ಈವನ್ ಸ್ಟಫಿಂಗ್ಸು ಸೇಮ್ ಉಂಡೆ ಇಡ್ತಾಯಿದ್ದು ನೋಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಇದು ಒಂದು ಸೆಕೆಂಡ್ ಬಿಟ್ಬಿಟ್ಟು ಈ ಥರ ಓಪನ್ ಮಾಡ್ತೀನಿ ಸರ್ ಅಕ್ಕಿ ರೊಟ್ಟಿ ಆಯಿತು ಸರ್ ಇದರ ಅಕ್ಕಿ ರಾಗಿ ಎಲ್ಲ ಆಗುತ್ತೆ ಸರ್ ನಿಮಗೆ ಇದರಲ್ಲಿ ದೋಸೆನೂ ಆಗುತ್ತೆ ಸರ್ ಸೊ ದೋಸೆ ರೆಡಿ ಹಣಿನ ದೋಸೆ ನೋಡಿ ಸರ್ ಈ ಥರ ಹಾಕ್ಬಿಡ್ತೀನಿ ಸರ್ ಈಗ ಎಗ್ ಬಂದು ಈ ಥರ ಪಫಿ ಆಗುತ್ತೆ ಸರ್ ಇದು ನಾಲ್ಕು ಫಿಶ್ ಬರೀ ಈ ಥರ ಸ್ಮಾಲ್ ಫ್ರೈಸ್ ಅಂದ ಹಾಕ್ಬೋದು ಈಗ ಫಿಶ್ ಹಾಕಿದ್ದೀನಿ ಫ್ರೈ ಮಾಡೋದು ಸರ್ ಈ ಥರ ನಿಮ್ಗೆ ಯಾವುದೇ ನಟ್ಸಸ್ ಫ್ರೈ ಮಾಡ್ಕೋಬೋದು ಸೊ ಇದು ಚ ಓಲ್ಡ್ ಮಾಡಲ್ ಸರ್ ಇದು ಬಂದು ಫೇಲಿಯರ್ ಆಗಿದೆ ಜಾರ್ಕೊಂಡು ಮಾಚುಗಡೆ ಬರ್ತದೆ ಇದು ಫ್ಲ್ಯಾಟ್ ಸರ್ಫೇಸ್ ಇದೆ ಕಡಾಯಲ್ಲಿ ಹೆಂಗೆ ಇರುತ್ತೆ ಹಂಗೆ ಇರ್ತದೆ ಸೆಕೆಂಡ್ ಇದು ಸೆರಾಮಿಕ್ ಕೊಟೆಡ್ ಬರ್ತದೆ ನಮಸ್ಕಾರ ವೃಕ್ಷಕರೇ ಸರ್ ಇದು ನಾವು ಗೋಲ್ಡನ್ ಅಸೋಸಿಯೇಟ್ಸು ನಾವು ಇರೋದು ಈಗ ಗೋ ಗುರುಬುರಲ್ಲಿ ಜೆ ಸಿ ನಗರ್ ಸಂಗರ್ಮಠ ಹತ್ರ ಸರ್ ನಾವು ಬೆಂಗಳೂರಲ್ಲಿ ನಿಮಗೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿ ನಮ್ದು ಇದೆ ಸೊ ನಾವು ಆಲ್ರೆಡಿ ಎಲ್ಲರಿಗೂ ಪರಿಚಯ ಕಿಚನ್ ಒರಿಯಂಟೆಡ್ ಅಪ್ಲೈನ್ಸ್ ನಾವು ಮಾಡ್ತಾ ಇದ್ದೀನಿ ಚಪಾತಿ ಮಲ್ಟಿ ಮೇಕರು ಜ್ಯೂಸರು ಆ ಥರ ನಿಮಗೆ ಬುಲಟ್ ಮಿಕ್ಸಿ ಮಾಡ್ತೀನಿ ಸೊ ಇದರ ಎಲೆಕ್ಟ್ರಿಕಲ್ ವರಿಯೆಡ್ ಅಪ್ಲೈನ್ಸಸ್ ಕಿಚನ್ ಅಪ್ಲೈನ್ಸಸ್ ನಾವು ಮಾಡ್ತಾ ಇದ್ದೀನಿ ಸರ್ ಸೊ ಈಗ ನಾವು ಈಗ ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಮಲ್ಟಿ ಮೇಕರ್ ಬಗ್ಗೆ ತೋರಿಸ್ತೀನಿ ಸರ್ ಮೇಕರ್ ಹೌದು ಸರ್ ಮಲ್ಟಿ ಮೇಕರ್ ಸರ್ ಸೊ ಮಲ್ಟಿ ಮೇಕರ್ ಅಂದರೆ ಇದು ಬಂದು ನಿಮಗೆ ಆಲ್ರೆಡಿ ನಿಮಗೆ ತುಂಬ ಜನ ಬಂದು ನ್ಯಾಪ್ಟು ಆನ್ಲೈನ್ ಟೆಲಿಶಾಪಿಂಗ್ ಅಲ್ಲಿ ತಗೊಳ್ತಾರೆ ಅದು ಫ್ಲಾಟ್ ಸರ್ಫೇಸಲ್ಲಿ ಇದೆ ಚಪಾತಿ ಮೇಕರ್ ಅಂದ್ಬಿಟ್ಟು ಈ ಥರ ಬರ್ತದೆ ಸರ್ ಸೊ ಇದು ಓಲ್ಡ್ ಮಾಡೆಲ್ ಸರ್ ಇದು ಬಂದು ಫೇಲಿಯರ್ ಆಗಿದೆ ಇದು ತುಂಬಾ ಜನಕ್ಕೆ ಹೌದು ಸರ್ ಇದು ಬಂದು ತುಂಬಾ ಜನಕ್ಕೆ ಮಾಡೋಕ್ಕೆ ಗೊತ್ತಾಗುದಿಲ್ಲ ಇದು ಇಟ್ಟಿಡುವಾಗೆ ಜಾರ್ಕೊಂಡು ಆಚುಗಡೆ ಬರ್ತದೆ ಇದು ಫ್ಲಾಟ್ ಸರ್ಫೇಸ್ ಇದೆ ಓಕೆನಾ ಇದರಲ್ಲಿ ಕಾಲ್ ಕೆಪಾಸಿಟಿ ಕಮ್ಮಿ ಇರ್ತದೆ ಚಪಾತಿ ಸರಿಯಾಗಿ ಆಗೋದಿಲ್ಲ ಸರ್ ಸೊ ಇದು ಫೇಲಿಯರ್ ಆಗಿರೋದು ಸೊ ನಮ್ಮ ಹತ್ರ ಬಂದಿರೋದು ಮಲ್ಟಿ ಮೇಕರ್ ಅಂದ್ರೆ ಇದು ಟವ ತರ ಇದೆ ಸರ್ ಡೆಪ್ ನೋಡಿ ಸರ್ ಇದು ಒಂದು ಟವ ಕಡಾಯಲ್ಲಿ ಹಂಗೆ ಇರ್ತದೆ ಸೆಕೆಂಡ್ ಇದು ಸೆರಾಮಿಕ್ ಕೋಟೆಡ್ ಬರ್ತದೆ ನೀವು ಆಯಿಲ್ ಯೂಸ್ ಮಾಡಿಸ್ಕೋಬೋದು ಸೊ ಇದರಲ್ಲಿ ನಿಮಗೆ ಚಪಾತಿ ಮಾತ್ರ ಇಲ್ಲ ಟವಾದಲ್ಲಿ ಏನೇನು ಮಾಡ್ತಿರೋ ಈಗ ಚಪಾತಿ ಪರೋಟ ದೋಸೆ ಹೋಳಿಗೆ ಒಬ್ಬಟ್ಟು ಬ್ರೆಡ್ ಟಾಸ್ಟ್ ಬ್ರೆಡ್ ಸ್ಯಾಂಡಾಜ್ ಎಗ್ ಆಮ್ಲೆಟ್ ಎನಿ ವೆಜಿಟೇಬಲ್ಸ್ ಸ್ಟಫ್ಡ್ ಪೊಟಾಸ್ ಫ್ರೈ ಐಟಮ್ಸು ಈ ಪ್ರತಿಯೊಂದು ಐಟಮ್ಸ್ ನೀವು ಮನೆಯಲ್ಲಿ ಕಡಾಯಲ್ಲಿ ಏನೇನು ಮಾಡ್ತಿರೋ ವೆಜಿಟೇರಿಯನ್ ವೆಜಿಟೇರಿಯನ್ ಅಂದರೆ ನಿಮಗೆ ಆಳು ಕಟ್ಲಟ್ ಪನ್ನೀರ್ ಟಿಕ್ಕಾ ಆ ಥರ ನಿಮಗೆ ಹೋಳಿಗೆ ಒಬ್ಬಟ್ಟು ಮಾಡ್ಬೋದು ನಾನ್ ವೆಜ್ ಅಂದರೆ ಫಿಶ್ ಫ್ರೈ ಮಾಡ್ಕೋಬಹುದು ಚಿಕನ್ ಟಿಕ್ಕಾ ಮಾಡಬಹುದು ಸೊ ಆ ಎಗ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ಕೊಬೋದು ಸೊ ಎಲ್ಲ ನಾವು ಲೈವ್ ಆಗಿ ನಿಮಗೆ ಡೆಮೋ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ನಮ್ಮ ಕೈನಲ್ಲಿ ಮ್ಯಾಜರಾಗಿ ಜನರಲ್ಲಿ ಮನೆಯಲ್ಲಿ ಮಾಡ್ತಾರಲ್ಲ ಆ ಪ್ರಾಕ್ಟ್ ವೆರೈಟೀಸ್ನ ಲೈವ್ ಡೆಮೋ ತೋರಿಸ್ಕೊಡ್ತೀನಿ ಸೊ ಇದರಲ್ಲಿ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡಿ ಇಟ್ಟು ಲೂಸ್ ಆಗಿ ಕಲ್ಸ್ಕೋಬೇಕು ಸರ್ ಹೋಳಿಗೆ ಸೊ ಎಷ್ಟು ಚಪಾತಿ ಮಾಡಿ ಇಟ್ಕೊಳ್ತೀನಿ ನೋಡಿ ಉಂಡೆ ಇಲ್ಲಿ ಇಡ್ತಾ ಇದ್ದೀನಿ ಸರ್ ಇಲ್ಲಿ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿ ಹೋಗಿ ಮಾಡ್ತೀನಿ ಸರ್ ಅಷ್ಟೇ ಒಂದು ಸೆಕೆಂಡ್ ಅಲ್ಲಿ ನಿಮಗೆ ಆಗುತ್ತೆ ಸೊ ಹೌದು ಸರ್ ಒಂದು ಸೆಕೆಂಡ್ ಅಲ್ಲಿ ರೋಲಿಂಗ್ ಆಗುತ್ತೆ ನಲವತ್ತು ಸೆಕೆಂಡ್ ನಿಮಗೆ ಚಪಾತಿ ಆಗುತ್ತೆ ಸರ್ ಈಗ ಈ ಹೌದು ಸರ್ ಈ ಕಡೆ ಹತ್ತು ಸೆಕೆಂಡ್ ಆ ಕಡೆ ಹತ್ತು ಸೆಕೆಂಡು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ರೋಸ್ಟ್ ಆದ್ಮೇಲೆ ಎಣ್ಣೆ ಚಪಾತಿ ಬೇಗ ಎಣ್ಣೆ ಹಾಕಿ ಇಲ್ಲ ಎಣ್ಣೆ ಬೇರೆ ನಮಗೆ ಚಪಾತಿ ಫುಲ್ಕಾ ಬೇಕಂದ್ರೆ ಮುಚ್ಚಿರೋ ಚಪಾತಿ ಫುಲ್ಕಾ ಬರ್ತದೆ ಸರ್ ಇದೇನಂದ್ರೆ ಸರ್ ಇಲ್ಲಿ ನಾವು ಏನು ರಿಸಲ್ಟ್ ತೋರಿಸ್ತೀನೋ ಅದೇ ರಿಸಲ್ಟ್ ನಮ್ಮ ಮನೇಲಿಲ್ಲ ನಿಮ್ಮ ಮನೆಯಲ್ಲಿ ಯಾರು ಮಾಡಿದ್ರು ಬರುತ್ತೆ ಸರ್ ಚಿಕನ್ ದೊಡ್ಡ ಯಾರು ಬೇಕಾನು ಮಾಡಬಹುದು ಇದು ನಿಮಗೆ ಆನ್ಲೈನ್ ಪ್ರಾಡಕ್ಟೋ ಟೆಲಿ ಶಾಪಿಂಗ್ ಪ್ರಾಡಕ್ಟೋ ಶೋರೂಮ್ ಪ್ರಾಡಕ್ಟೋ ಇಲ್ಲ ಸರ್ ಇದು ಒಂದು ನಮ್ಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ನಮ್ದು ಇಲ್ಲಿ ಗುರುಬಿಲ್ ಆಫೀಸ್ ಇದೆ ಸೊ ಎಲ್ಲ ನಿಮಗೆ ಪ್ರತಿಯೊಂದು ಗ್ಯಾರಂಟಿ ಇದೆ ಸರ್ ನಿಮಗೆ ಸೊ ಇದೇ ರಿಸಲ್ಟ್ ಮನೇಲಿ ಬರ್ತದೆ ನೋಡಿ ಎರಡು ಕಡೆ ಚೆನ್ನಾಗಿ ಈ ಥರ ಬ್ರೌನೀಸ್ ಆಗುತ್ತೆ ಸರ್ ಒಂದು ಹತ್ತು ಸಣ್ಣ ಎರಡು ಕಡೆ ಈವನಾಗಿ ಬ್ರೌನೀಸ್ ಆಗುತ್ತೆ ಈಗ ಎಣ್ಣೆ ಚಪಾತಿ ಬೇಕಂದ್ರೆ ಎಣ್ಣೆ ಗಿ ಬಟರ್ ಏನು ಬೇಕು ಹಾಕೋಬಹುದು ಸರ್ ಇಲ್ಲ ಎಣ್ಣೆ ಬೇಡ ನಮಗೆ ಚಪಾತಿ ಫುಲ್ಕಾ ಬರಲಿ ಬಿ ಬರಬೇಕಂದ್ರೆ ನೋಡಿ ಎರಡು ಕಡೆ ರೋಸ್ ಇದೆ ಅಲ್ವಾ ಬೇಗ ಚೆನ್ನಾಗಿ ರೋಸ್ಟ್ ಆಗಿದೆ ಕಾಣಿಸ್ತದೆ ಸೊ ಈಗ ಆಯಿಲ್ ಆಯಿಲ್ಗೆ ಬಟರ್ ಬೇಕಂದ್ರೆ ಹಾಕಿ ಇಲ್ಲ ಫುಲ್ಕಾ ಬೇಕಂದ್ರೆ ಜಸ್ಟ್ ಟಾಪ್ ಪ್ಲೇಟ್ ಮಾತ್ರ ಕ್ಲೋಸ್ ಮಾಡಿ ಸರ್ ನೋಡಿ ಅದು ಫುಲ್ಕಾ ಬರ್ತದೆ ಸರ್ ಜಸ್ಟ್ ಲಿಫ್ಟ್ ಮಾಡ್ತೀನಿ ಅದು ಆಟೋಮೆಟಿಕ್ ಫುಲ್ಕ ಬರ್ತದೆ ಸರ್ ಒನ್ ಡ್ರಾಪ್ ಆಯಿಲ್ ಇಲ್ಲ ಏಟ್ ಅವರ್ಸ್ ಆಫ್ ಆಸ್ ಇದೆ ಸರ್ ಹೌದು ಸರ್ ನೋಡಿ ಸರ್ ಸೊ ಫುಲ್ಕ ಚಪಾತಿ ನೋಡಿ ಆಯಿಲೇ ಬೇಕಾಗಿಲ್ಲ ಸರ್ ವಿತೌಟ್ ಆಯಿಲಲ್ಲಿ ಬರ್ತದೆ ಸರ್ ಓಕೆ ನಾ ಏಯ್ಟ್ ಅವರ್ಸ್ ಸಾಪ್ನೆಸ್ ಇದೆ ಸರ್ ಒಂದು ಟೂ ಫಿಂಗರ್ಸಲ್ಲಿ ನಾವು ಓಪನ್ ಮಾಡಿದ್ರೆ ಕಟ್ಟಾಗೋದ್ರೆ ಸಾಫ್ನೆಸ್ ಇರ್ತದೆ ಸೊ ನೆಕ್ಸ್ಟ್ ನೋಡಿ ಸರ್ ನಾವು ಮನೇಲಿ ಜನರಾಗಿ ಆಯಿಲ್ ಚಪಾತಿ ಮಾಡೋರು ಇರ್ತಾರೆ ನಾವು ಅಲ್ಲಿ ತಿನ್ನೋದಿಲ್ಲ ಅಂದರೆ ಪ್ಲೇನ್ ಆಯಿಲ್ ಚಪಾತಿ ಹಂಗೆ ಆಯಿಲ್ ಹಾಕಬಹುದು ಇಲ್ಲ ಈ ಥರ ಫೋಲ್ಡೆಡ್ ಸಾಟಿ ಚಪಾತಿ ಬೇಕಂದ್ರೆ ನೋಡಿ ಸರ್ ಈ ಥರ ಸಾಟಿ ಚಪಾತಿ ಸ್ಕ್ವೇರ್ ಟ್ರಯಾಂಗಲ್ ಯಾವ ಶೇಪ್ ಬೇಕು ಈ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರೆ ಲೇಯರ್ ಚೈ ಚಪಾತಿ ನಿಮ್ಮ ಫ್ಲವರ್ಸ್ ಥರ ಬರ್ತದೆ ಸರ್ ಲೇಯರ್ ಲೇಯರ್ ಆಗಿ ಬರ್ತದೆ ಸೊ ಈ ಥರ ಚಪಾತಿ ತುಂಬ ಜನ ಈ ಥರನೇ ಲೈಕ್ ಮಾಡ್ತಾರೆ ಸರ್ ಸೌತಲ್ಲಿ ಸೊ ಈ ಥರ ಚಪಾತಿನೂ ಮಾಡಿಸ್ಕೋಬೋದು ಸರ್ ಸೊ ಇದು ಹೌದು ಸರ್ ನಿಮಗೆ ರೌಂಡ್ ರೌಂಡ್ ಅಂದರೆ ಎರಡು ಎರಡು ಇಟ್ಟು ಮೂರು ಇಟ್ಟು ಮೆಲ್ಗಡೆ ಮೆಲ್ಗಡೆ ಇಟ್ಟು ಪ್ರೆಸ್ ಮಾಡಿದ್ರೆ ಲೇಯರ್ ಲೇರಾಗಿ ಬರುತ್ತೆ ಇದು ಲೇಯರ್ ಅಲ್ಲಿ ಬರ್ತದೆ ಸೊ ಇದು ಸಾಟಿ ಚಪಾತಿ ಇಂಥರ ಇದನ್ನು ಕೂಡ ನಾವು ಮಾಡಿಸ್ಕೋಬೋದು ಇದರಲ್ಲಿ ನಿಮಗೆ ಆಯಿಲ್ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ ಸರ್ ಇದು ಉಬ್ಬೋದಿಲ್ಲ ಓಪನಲ್ಲೇ ಬೇಯೋದೇನೆ ಸೊ ಇದು ಮುಚ್ಚಬೇಕು ಅವಶ್ಯ ಇಲ್ಲ ಸರ್ ಅಲ್ಲೇ ಬೇಯಿಸ್ಕೊಳ್ಳೋದು ಸೊ ನೆಕ್ಸ್ಟ್ ಬಂದು ನಾವು ಆಲೂ ಪಾಡ ತೋರಿಸ್ತೀನಿ ಸರ್ ನೋಡಿ ಇದು ನಿಮಗೆ ಸ್ಟಫ್ಡ್ ಪಾಡ ಸರ್ ಮನೇಲಿ ಹೋಳಿಗೆಲ್ಲ ಮಾಡ್ತಾರಲ್ಲ ಸರ್ ಹೋಳಿ ಅಂದರೆ ಊರ್ನ ಇಟ್ಕೊಬೋದು ಕ್ಯಾರೆಟು ಪನ್ನೀರ್ ಪಾಲಕ್ ಮತ್ತಿ ಕ್ಯಾಬೇಜು ಎನಿ ವೆಜಿಟೇಬಲ್ಸ್ ಸ್ಟಫ್ ಪಡಾ ಸರ್ ನೋಡಿ ಇದು ಬೇಸಿದ ಆಲ್ ಸರ್ ಇದ್ದು ಯಾವುದೇ ಸ್ಟಫಿಂಗ್ ಸರ್ ಓದಿ ಊರ್ನ ಇಟ್ಕೋಬೋದು ಕ್ಯಾರೆಟ್ ಇಟ್ಕೋಬೋದು ಪನ್ನೀರ್ ಪಾಲಕ್ ಮತಿ ಕ್ಯಾಬೇಜ್ ಎನಿ ವೆಜಿಟಬಲ್ಸ್ ಸ್ಟಫುಡ್ ಪರೋಟಾಸ್ ಮಾಡ್ಕೋಬೋದು ಇಟ್ಟು ಫ್ಲಾಟ್ ಮಾಡಿ ಪ್ರೆಸ್ ಮಾಡ್ತಾರೆ ಸರ್ ಒನ್ ಫಿಲಿಂಗ್ಸ್ ಬರ್ತದೆ ಸರ್ ನೋಡಿ ಲೇಯರ್ ಲೈರಾಗಿ ಬರ್ತದೆ ಹೌದು ಸರ್ ಲೇಯರ್ ಲೈರಾಕ್ ಬರ್ತದೆ ಇದು ನಿಮ್ಮ ಕ್ಲೋಸ್ ಮಾಡಬೇಕಾಗಿಲ್ಲ ಓಪನ್ಲೇ ಬೇಸಿದೆ ನೋಡಿ ಈ ಥರ ಲೇಯರ್ಸ್ ಲೇಯರ್ಸೆ ಓಪನ್ ಆಗುತ್ತೆ ಎಲ್ಲ ನಿಮಗೆ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಸರ್ ಚಪಾತಿ ಪರೋಟ ಆಗಲಿ ಎಲ್ಲ ರೊಟ್ಟಿ ಮಾತ್ರ ಒಂದು ಒನ್ ಮಿನಿಟ್ ಸರ್ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜ್ವರ ರೊಟ್ಟಿ ಇದರಲ್ಲಿ ಆಗೋದಿಲ್ಲ ಸರ್ ಜ್ವಲ ರೊಟ್ಟಿ ಬೇಕಂದರೆ ಒಂದು ಬಟರ್ ಪ್ಯಾಕನ್ನು ಪ್ಯಾಪ್ರ ಹಾಕ್ಕೊಂಡು ಪ್ರೆಸ್ ಮಾಡಿ ಹೆಂಚಿ ತವದಲ್ಲಿ ಹಾಕೋಬೋದು ತಟ್ಟೆ ಕೆಲಸ ಇರಲ್ಲ ಜ್ವಲ ರೊಟ್ಟಿಗೆ ಸೊ ನೋಡಿ ಲೇಯರ್ಸ್ ಬಂದಿದೆ ಸರ್ ಸೊ ಈಗ ನೋಡಿ ಇದು ಗ್ಲ್ಯಾಪ್ ಮಾಡಿದ್ರೆ ನಿಮಗೆ ಫ್ಲವರ್ಸ್ ಥರ ಬರ್ತದೆ ಫೋರ್ ಲೇಯರ್ಸ್ ತೆಲುಗೋ ಇರ್ತದೆ ಸರ್ ಸೂಪರ್ ನೋಡಿ ನೆಕ್ಸ್ಟ್ ನಾವು ಸ್ಟಫ್ ಮಾಡಿಟ್ಟಿದ್ದೀನಲ್ಲ ಈ ಥರ ಸೊ ಈ ಥರ ಮಾಡಿಟ್ಬಿಟ್ಟು ಜಸ್ಟ್ ನೋಡಿ ಈ ಥರ ಕ್ಲೋ ಇಡ್ತೀನಿ ಪ್ರೆಸ್ ಮಾಡ್ತೀನಿ ಆಫ್ ಮಾಡ್ತಾರೆ ಸರ್ ಈವನ್ ಸ್ಟಫಿಂಗ್ಸು ಈ ಕಡೆ ಏನು ಸ್ಟಫಿಂಗ್ಸ್ ಇದೆ ಅದೇ ಈ ಕಡೆನೂ ಬರ್ತದೆ ಸರ್ ಈಗ ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಬೋದು ಹೋಳಿಗೆ ಆಲೂ ಪರೋಟ ಮೆತ್ತಿ ಎಲ್ಲ ಎಣ್ಣೆ ಹಾಕ್ತಾರೆ ಸೊ ಅದಕ್ಕೆ ಎಣ್ಣೆ ಇದ್ದೀನಿ ಬೇಡ ಅಂದರೆ ವಿತೌಟ್ ಅಲೆಸ್ ಕೂಡ ಮಾಡ್ಕೋಬೋದು ಸರ್ ನಾವು ಕೈಯಲ್ಲೇ ಮುಟ್ತಾಯಿದ್ದೀನಿ ತುಂಬ ಜನರಿಗೆ ಬಿಸಿ ಇರ್ತದೆ ಹಿಂಗೆ ಕೈಯಲ್ಲಿ ಈ ಇದರ ವುಡನ್ ಸ್ಪ್ಯಾಚುಲಸ್ ಯೂಸ್ ಮಾಡಿ ಹೌದು ಸರ್ ಹೌದು ಸರ್ ವುಡನ್ ಸ್ಪ್ಯಾಚುಲಾದಲ್ಲಿ ಅದರಲ್ಲಿ ಇದರ ರೋಟೇಟ್ ಮಾಡ್ಕೋಬೋದು ಓಕೆ ಎಷ್ಟು ನೀವು ಕ್ರಿಸ್ಪಿ ಬೇಕಾದ್ರೆ ಕ್ಲೋಸ್ ಮಾಡೋದು ಉಬ್ಬೋದಿಲ್ಲ ಕ್ರಿಸ್ಪಿ ಬೇಕಾದ್ರೆ ಕ್ಲೋಸ್ ಮಾಡಿ ಸಾಫ್ಟ್ ಆಗಿ ಬೇಕಾದ್ರೆ ಓಪನ್ ಬಿಡಬೇಕು ಸರ್ ಗರಿಗರಿ ಬೇಕಾದ್ರೆ ಕ್ಲೋಸ್ ಮಾಡಿ ಸಾಫ್ಟ್ ಆಗಿ ಬೇಕಂದ್ರೆ ಓಪನ್ ಬಿಡ್ಬೇಕು ಸರ್ ಅಷ್ಟು ಸೊ ಇದು ಬಂದ್ಬಿಟ್ಟು ದೊಡ್ಡ ಸರ್ ನೋಡಿ ಇದು ಇದು ಇರೋದು ಒತ್ತೋದು ಓಪನ್ ಮಾಡೋದು ಅಷ್ಟೇ ಸರ್ ಇಟ್ಟಲ್ಲ ನಿಮಗೆ ಆಮೇಲೆ ಓಪನ್ ಬಿಟ್ಬಿಟ್ಟು ಓಪನ್ ಟವಾದಲ್ಲಿ ಬೆಸ್ತಾ ಬೇಸ್ಕೊಬೋದು ಎಲ್ಲ ಪಟೀಸನ್ ಒಳಗಾಗುತ್ತೆ ನಿಮಗೆ ಕರೆಂಟ್ ಕನ್ಸಪ್ಷನ್ನು ಜಾಸ್ತಿ ಏನಿಲ್ಲ ಸರ್ ನೀವು ಎರಡು ಅವರ್ ಯೂಸ್ ಮಾಡಿದ್ರೆ ಒಂದು ಇನ್ಟ್ ಆಗುತ್ತೆ ಅವರಿಗೆ ನೂರೈದು ಚಪಾತಿ ಮಾಡ್ಬೋದು ಗ್ಯಾಸ್ ನೀವು ಅವರ್ ಯೂಸ್ ಮಾಡಿದ್ರೆ ಮೂವತ್ತು ರೂಪಾಯಿ ಮೇಲೆ ಖರ್ಚಾಗುತ್ತೆ ಇದು ಒನ್ ಯುಟ್ ಅಂದರೆ ಕಮರ್ಷಿಯಲ್ ನೋಡಿದ್ರೆ ಕೂಡ ನಿಮಗೆ ಹದಿನೈದು ರೂಪಾಯಿ ಆಗುತ್ತೆ ಅಷ್ಟೇ ಸರ್ ಇದೆಲ್ಲ ಆಪರೇಟಿಂಗ್ ಆಗೋದು ಕಲೆಕ್ಟ್ ಹೌದು ಸರ್ ಹೌದು ಸರ್ ಹೌದು ಸರ್ ಬಟ್ ಒಳಗಡೆ ಸೇಫ್ಟಿ ಫೀಸ್ ಇದೆ ನಾವು ನೀರು ಕಲ್ಲ ಮುಂದ್ರೆ ಶಾಕ್ ಹೊಡೀರ ನೋಡಿ ಇದು ಪೌಡರ್ ರೆಡಿ ಆಗಿದೆ ಸರ್ ಓಕೆನಾ ನಷ್ಟು ನೋಡಿ ನಾವು ಒಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ಸರ್ ಸೊ ಅಕ್ಕಿ ರಾಗಿ ಹೌದು ಸರ್ ಅಕ್ಕಿ ರಾಗಿ ಎಲ್ಲ ಇದೇ ಥರನೇ ಸರ್ ಓಕೆನಾ ಅದೇ ಥರನೇ ನಿಮಗೆ ಹಾನಿನ ಈರುಳ್ಳಿ ಮೆಣಸಿನ್ಕಾಯಿ ಯಾವುದು ಬೇಕೇ ಮಿಕ್ಸ್ ಮಾಡ್ಕೊಳ್ಳಿ ಸರ್ ಸೇಮ್ ಉಂಡೆ ಇಡ್ತಾ ಅದು ನೋಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಇದು ಒಂದು ಸೆಕೆಂಡ್ ಬಿಟ್ಬಿಟ್ಟು ಈ ಥರ ಓಪನ್ ಮಾಡ್ತೀನಿ ಸರ್ ಅಕ್ಕಿ ರೊಟ್ಟಿ ಆಯಿತು ಸರ್ ರೊಟ್ಟಿ ಎಲ್ಲ ಹೌದು ಸರ್ ರೊಟ್ಟಿ ಎಲ್ಲ ಆಗುತ್ತೆ ಸರ್ ನಿಮಗೆ ಈ ಥರ ಅಕ್ಕಿ ರೊಟ್ಟಿ ಆಗುತ್ತೆ ರೋ ರಾಗಿ ರೊಟ್ಟಿ ಆಗುತ್ತೆ ಸೊ ಇದೆಲ್ಲ ತುಂಬ ಈಸಿಯಾಗಿ ಮಾಡಿಸ್ಕೋಬೋದು ಸರ್ ನೋಡಿ ಸರ್ ಅಕ್ಕಿ ರೊಟ್ಟಿ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ರೋಸ್ಟಿಂಗು ಸೊ ಈಗ ಬಂದು ಉಲ್ಟ ಮಾಡಿ ಈ ಕಡೆನೂ ಆಗಿದೆ ಸರ್ ಈಗ ನಾವು ತೆಗಿಬೋದು ಅಷ್ಟೇ ಸೊ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಸರ್ ಒಂದು ಮಿನಿಟ್ ಒಳಗಡೆ ನಿಮ್ಗೆ ಅಕ್ಕಿ ರೊಟ್ಟಿ ರೆಡಿ ಆಯಿತು ಅಷ್ಟೇ ಸೊ ಇದರ ಅಕ್ಕಿ ರಾಗಿ ಎಲ್ಲ ಆಗುತ್ತೆ ಸರ್ ನಿಮಗೆ ಓಕೆನಾ ಸೊ ಸೇಮ್ ನೆಕ್ಸ್ಟ್ ನಾವು ಇದರಲ್ಲಿ ನೀವು ರೊಟ್ಟಿ ಮಾಡ್ತೀರಾ ಚಪಾತಿ ಮಾಡ್ತೀರಾ ಇವಾಗ ದೋಸೆಗೆ ಹೆಂಗೆ ಮಾಡೋದು ಅಂತಾರೆ ದೋಸೆನೂ ಇದರಲ್ಲಿ ಆಗುತ್ತೆ ಇದು ಆಟೋ ಸರ್ ಕಂಟ್ರೋಲ್ ಇದೆ ಸೊ ಇದರಲ್ಲಿ ನಾವು ದೋಸೆನೂ ಮಾಡ್ಸ್ಕೋಬೋದು ಅದನ್ನು ನಾವು ತೋರಿಸ್ತಾ ಇದ್ದೀನಿ ಸರ್ ನೋಡಿ ರೊಟ್ಟಿ ದೋಸೆ ಮಾಡ್ಕೋಬೋದು ಸರ್ ಅಕ್ಕಿ ಸೇಮ್ ರಾಗಿ ರೊಟ್ಟಿ ಸೇಮ್ ಅಕ್ಕಿ ರೊಟ್ಟಿ ಥರನೇ ಸೊ ಲೆಂತ್ ಆಗಿಬಿಡ್ತವೆ ವೀಡಿಯೋನ ಕೂಡ ನಾವು ಅಕ್ಕಿ ರೊಟ್ಟಿ ಸ್ಟಾಪ್ ಮಾಡಿದ್ದೀನಿ ಇದರಲ್ಲಿ ದೋಸೆನಾಗುತ್ತೆ ಸರ್ಮಲ್ ಅದೇ ಸರ್ ಅಷ್ಟೇ ಸರ್ ದೋಸೆನೇ ಆಗಿದೆ ನಿಮಗೆ ಈರುಳ್ಳಿ ದೋಸೆ ಬೇಕಂದರೆ ಮೇಲ್ಗಡೆ ಈರುಳ್ಳಿ ಹಾಕ್ಬಿಟ್ಟು ಮುಷ ಈರುಳ್ಳಿ ಎಲ್ಲ ರೋಸ್ಟೆಡ್ ಆಗುತ್ತೆ ಇಲ್ಲ ನಾರ್ಮಲ್ ಬಂದುಬಿಟ್ಟು ಸಾಫ್ಟ್ ದೋಸೆ ಓಪನ್ ಬಿಡಬೇಕು ಕ್ರಿಸ್ಪಿ ದೋಸೆ ಮಸಾಲೆ ದೋಸೆ ಈ ಥರ ಈರುಳ್ಳಿ ದೋಸೆ ಎಲ್ಲ ಬೇಕೆಂದರೆ ಈ ಥರ ಚೂರು ಎಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ನಿಮಗೆ ಈರುಳ್ಳಿ ದೋಸೆ ಆಗುತ್ತೆ ಸರ್ ನೋಡಿ ಇದು ಕ್ಲೋಸ್ ಮಾಡಿದ್ರೆ ಗರಿಗರಿ ದೋಸೆ ಸರ್ ನೋಡಿ ದೋಸೆ ಹಾಕಿದ್ದೀನಲ್ವಾ ಈಗ ಓಪನ್ ಮಾಡಿ ಅಷ್ಟೇ ನೋಡಿ ರೋಸ್ಟೆಡ್ ಆಗಿದೆ ಉಲ್ಟ ಮಾಡಬೇಕು ಉಲ್ಟಾ ಮಾಡ್ಬೋದು ಇಲ್ಲ ಹಂಗೆ ಬೇಕಂದ್ರೆ ಹಂಗೆ ತೆಗಿಬೋದು ಸರ್ ಹಾಳಿ ರೋಸ್ಟ್ ಆಗಿರೋದು ಸೊ ಹಂಗೆ ಬೇಕಂದ್ರೆ ಹಂಗೆ ರೋಸ್ಟೆಂಟ್ ತಗೋಬೋದು ಇಲ್ಲ ಕ್ಲೋಸ್ ಈ ಥರ ಇದು ಫೋನ್ ಮಾಡಿ ತಗೋಬೇಕಂದ್ರೆ ತಗೋಬೋದು ಸರ್ ಸೊ ದೋಸೆ ರೆಡಿ ಆನಿನ್ ದೋಸೆ ಹಣಿನ ಉತ್ತಾಪಂ ಹೌದು ಸರ್ ಆಣಿನ ಉತ್ತಾಪಂ ಆಣಿನ ದೋಸೆ ಎಲ್ಲ ರೆಡಿ ಮಾಡಿಸ್ಕೊಳ್ಬೋದು ಈ ಥರ ಸೊ ನೆಕ್ಸ್ಟ್ ಹೋಗಿ ಸರ್ ಜನ್ರಲಾಗಿ ಮನೇಲಿ ಮಕ್ಕಳಿಗೆ ಬ್ರೆಡ್ ಆಮ್ಲೆಟ್ ಲೈಕ್ ಆಗುತ್ತೆ ಓಕೆನಾ ಸೊ ಬ್ರೆಡ್ ಆಮ್ಲೆಟು ಅವ್ರು ನೀವು ಮನೇಲಿ ಎಮರ್ಜೆನ್ಸಿ ಬೇಕಂದ್ರೆ ಎಲ್ಲ ಟೂರ್ ಹೋಗ್ತೀರಾ ಔಟ್ಡೋರ್ ಹೋಗ್ತೀರಾ ಇದು ತಗೊಂಡೋಗಿ ಫೋರ್ಟಬಲ್ ಸರ್ ಈಸಿ ಕ್ಯಾರಿಂಗು ಸೊ ಇಲ್ಲಿ ಅಲ್ಲಿ ಎಲ್ಲಿ ಹೋದರೆ ನಿಮಗೆ ಎಗ್ ಸಿಗುತ್ತೆ ನೋಡಿ ಸರ್ ಈ ಥರ ಹಾಕ್ಬಿಡ್ತೀನಿ ಸರ್ ಹಾಕ್ಬಿಟ್ಟು ನೋಡಿ ಜಸ್ಟ್ ಇದು ಟ್ವಿಸ್ಟ್ ಮಾಡಿದ್ರೆ ಸಾಕ್ಸರ್ ಈ ಥರ ಹೌದು ಸರ್ ಈಗ ಎಗ್ ಬ್ರೆಡ್ ಬಂದು ನೋಡಿ ಡಿಪ್ ಮಾಡಿ ಹಾಕ್ಬೋದು ಸರ್ ಇಲ್ಲ ಈ ಥರ ಉಲ್ಟಾ ಮಾಡಿಸ್ಕೋಬೋದು ನೋಡಿ ಥರ ಚೆನ್ನಾಗಿ ಡಿಪ್ ಮಾಡಿಕೊಂಡು ಮೇಲ್ಗಡೆ ಎಣ್ಣೆ ಗೀ ಬಟರು ಚೀಸು ಏನು ಬೇಕಾಕೋಬೋದು ನಾವು ಇದರಲ್ಲಿ ಈರಳಿ ಇಲ್ಲ ಹಾಕಿಲ್ಲ ಈರಳಿ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಸರ್ ಈರಳಿ ಮೆಣಸಿನಕಾಯಿ ಯಾವುದು ಬೇಕಾದ್ರೆ ನೀವು ಹಾಕೋಬೋದು ಬರೀ ನಾವು ಸಾಲ್ಟ್ ಮಾತ್ರ ಮಿಕ್ಸ್ ಮಾಡಿ ಹಾಕಿ ತೋರಿಸಿದ್ದೀನಿ ಸೊ ನಿಮ್ಗೆ ಇದರಲ್ಲಿ ಬೇಕಾದ್ರೆ ಯಾವ್ದು ಬೇಕಾದ್ರೆ ಪೆಪ್ಪರ್ ಸಾಲ್ಟ್ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡ್ಕೊಬೋದು ಕ್ಲೋಸ್ ಮಾಡಿದ್ರೆ ನೋಡಿ ಸರ್ ಕ್ರಿಸ್ಪಿ ಪಫಿ ಆಗುತ್ತೆ ನಾವು ಕಡಾಯಲ್ಲಿ ಎಗ್ ಕ್ಲೋಸ್ ಮಾಡಿದ್ರೆ ಪಫಿ ಬರುತ್ತಲ್ಲ ಆ ಥರ ಪಫಿ ಸರ್ ನೋಡಿ ಸರ್ ಈಗ ಎಗ್ ಬಂದು ಈ ಥರ ಪಫಿ ಆಗುತ್ತೆ ಸರ್ ಓಕೆನಾ ಹೌದು ಸರ್ ಪಫಿ ಈ ಥರ ಆಗಿದೆ ಈಗ ನಾವು ನಾಮಲು ತಗೋಬೋದು ಸರ್ ಸೇತು ಸೊ ಬ್ರೆಡ್ ಆಮ್ಲೆಟು ರೆಡಿಯಾಗಿದೆ ಈ ಬ್ರೆಡ್ ಆಮ್ಲೆಟು ನಾವು ಮಾಡಿಸ್ಕೊಬೋದು ಸರ್ ಓಕೆನಾ ಯಾವುದು ಸೀದೋಗಲ್ಲ ಚೆನ್ನಾಗಿ ಬ್ರೆಡ್ ಅಂಬ್ರೆಡ್ ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ನಾವು ನೋಡಿ ಸರ್ ಬ್ರೆಡ್ ಸ್ಯಾಂಡ್ವಿಜು ಬ್ರೆಡ್ ಟೋಸ್ಟ್ ಎಲ್ಲ ಮಾಡ್ತೀರಲ್ಲ ಜಸ್ಟ್ ಸ್ಲೈಸ್ ಇಡ್ತೀರಾ ಜಸ್ಟ್ ಕ್ಲೋಸ್ ಮಾಡಿದ್ರೆ ಒಂದು ಟೆನ್ ಅಲ್ಲಿ ನಿಮಗೆ ಬ್ರೆಡ್ ಟೋಸ್ಟ್ ಆಗುತ್ತೆ ಹೌದು ಸರ್ ಬ್ರೆಡ್ ಟೋಸ್ಟ್ ಆಗುತ್ತೆ ಓಕೆನಾ ಇದೇ ರೀತಿ ನಿಮಗೆ ಪಾಪಡ್ ಸರ್ ಪಾಪಡ್ ಬಂದು ನಿಮಗೆ ಫ್ಲೇಮಲ್ಲಿ ಸುಡುತ್ತಾರಲ್ಲ ಆ ಥರ ಸರ್ ಬೆಂಕಿಯಲ್ಲಿ ಸುಡೋ ಥರ ಪಾಪಟ್ಟು ನಿಮಗೆ ಆಯಿಲ್ ಬೇಡ ಅಂದರೆ ಹಂಗೆ ಪ್ರೆಸ್ ಮಾಡ್ಬೋದು ನೋಡಿ ಒಂದು ಆಯಿಲ್ ಹಾಕ್ತಾ ಇದ್ದೀನಿ ಸರ್ ಈ ಥರ ಆಯಿಲ್ ಹಾಕ್ತಾಯಿದ್ದೀನಿ ಒಂದಿಗೆ ಆಯಿಲ್ ಹಾಕಿಲ್ಲ ಸೊ ಈ ಥರ ನಿಮಗೆ ಎರಡು ಟೈಪಲ್ಲಿ ಮಾಡ್ಕೋಬೋದು ಸರ್ ಆಯಿಲ್ ಬೇಕಂದರೆ ಲೈಟ್ ಡ್ರಾಪ್ಸ್ ಮೆಲ್ಗಡೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ವಿಥೌಟ್ ಆಯಿಲ್ಗೆ ಹಾಗೆ ಪ್ರೆಸ್ ಕೊಡಿ ಸರ್ ನೋಡಿ ಸರ್ ಇದು ಆಯಿಲ್ ಟೇಸ್ಟು ಅದು ವಿಥೌಟ್ ಆಯಿಲ್ದು ಸರ್ ನೋಡಿ ಸರ್ ಆಗಿದೆ ಎರಡೂ ಆಗಿದೆ ಸರ್ ಇದು ಆಯಿಲ್ ಟೇಸ್ಟ್ ಮಾಡಿರೋದು ಸರ್ ಇದು ವಿಥೌಟ್ ಆಯಿಲ್ ಮಾಡಿರೋದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಯಾವಾಗಲೂ ಕ್ರಿಸ್ಪಿನೆಸ್ ಬರ್ತದೆ ನೋಡಿ ಸರ್ ಈಗ ಬಿಸಿ ಇರುತ್ತಲ್ವಾ ಸ್ವಲ್ಪ ಬಿಸಿ ಕಮ್ಮಿ ಇರಲಿ ಬಿಸಿ ಕಡಿಮೆ ಒಳ್ಳೆ ಕ್ರಿಸ್ಪಿ ಬಂದಿದೆ ಹೌದು ಸರ್ ಇದು ಕೂಡ ಹಂಗೇನೆ ಸರ್ ಯಾರು ಬಿಸಿ ಕಡಿಮೆ ಆದಮೇಲೆ ಎಲ್ಲ ಕ್ರಿಸ್ಪಿ ಬರ್ತದೆ ಸೊ ಈಗ ನೆಕ್ಸ್ಟ್ ನೋಡಿ ಸರ್ ನಾವು ಈಗ ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ ಸರ್ ಸೊಸ್ ಹೌದು ಸರ್ ಫಿಶ್ ಫ್ರೈ ಕೂಡ ಇದರಲ್ಲಿ ಮಾಡ್ಕೋಬೋದು ಸರ್ ಸೊ ಈಗ ಫಿಶ್ ಕೂಡ ಇದೆ ನೋಡಿ ಬಾಂಗ್ಲೆ ಹಾಕ್ತಾ ಇದ್ದೀನಿ ಇದು ನಾಲ್ಕು ಫಿಶ್ ಬರೀ ಇದರ ಸ್ಮಾಲ್ ಅಂತ ಆಗ್ಬೋದು ಸ್ಲೈಸ್ ಯಾವುದು ವಿ ಯಾವುದು ಅಂದರೆ ಟವಾ ಫ್ರೈ ಥರ ಸರ್ ಇದು ಯಾವುದು ಬೇಕಂದರೆ ಹಾಕಿ ನೋಡಿ ಸರ್ ಈಗ ಫಿಶ್ ಹಾಕಿದ್ದೀನಿ ಆಯಿಲೇ ಬೇಡ ಅಂದರೆ ಹಿಂಗೆ ನೀವು ಕ್ಲೋಸ್ ಮಾಡ್ಕೊಳ್ಳಿ ವಿಥೌಟ್ ಆಯಿಲಲ್ಲಿ ನಿಮಗೆ ಟವ ಫ್ರೈ ಮಾಡ್ಕೋಬೋದು ಇಲ್ಲ ನಿಮಗೆ ಆಯಿಲ್ ಬೇಕಾಗುತ್ತೆ ಲೈಟಾಗಿ ನಾವು ಆಯಿಲ್ ಅಪ್ಲೈ ಮಾಡ್ತೀನಿ ಅಂದರೆ ಇದು ಮೇಲ್ಗಡೆ ಬಂದು ಚೂರು ಸರ್ ಈ ಥರ ದೋಸೆಗೆ ಹಾಕೋ ಥರ ಆಯಿಲ್ ಅಪ್ಲೈ ಮಾಡ್ಕೋಬೋದು ಸರ್ ಅದರ ಮೇಲೆ ಹೌದು ಸರ್ ಮೇಲ್ಗಡೆ ಸ್ಪ್ಯಾಚುಲ ಆಯಿಲ್ ಸ್ಪ್ಯಾಚುಲ ಇಟ್ಕೊಂಡಿರ್ತಾರೆ ಸೊ ಅದರಲ್ಲಿ ಹಾಕ್ಬೋದು ಸೊಸಾ ಹಾಕ್ಬಿಟ್ಟು ಸೇಮ್ ಕ್ಲೋಸ್ ಮಾಡಿ ಒಂದು ಟು ಆ್ಯಂಡ್ ಹಾಫ್ ಮಿನಿಟ್ಸ್ ಸರ್ ಆಮೇಲೆ ಫಿಶ್ನ ಉಲ್ಟೆ ಮಾಡಿ ಒಂದು ಟು ಆ್ಯಂಡ್ ಹಾಫ್ ಮಿನಿಟ್ಸು ಸೊ ಒಂದು ಹತ್ತು ಫೈ ಫೈವ್ ಟು ಸೆವೆನ್ ಮಿನಿಟ್ಸಲ್ಲಿ ಕುಕ್ ಆಗ್ಬಿಡ್ತದೆ ಸರ್ ಫಿಶ್ ಸೇಮ್ ಚಿಕನ್ ಟಿಕ್ಕಾ ಇದೇ ಥರ ಮಾಡ್ಕೊಬೋದು ಪನ್ನೀರ್ ಟಿಕ್ಕಾ ಮಾಡ್ಬೋದು ಫ್ರಾನ್ಸ್ ಫ್ರೈ ಸರ್ ಫ್ರಾನ್ಸ್ ಫ್ರೈ ಮಾಡ್ಕೋಬೋದು ಪನ್ನೀರ್ ಟಿಕ್ಕಾ ಮಾಡ್ಬೋದು ಸೊ ಈ ರೀತಿಗೆ ನಿಮಗೆ ಈ ತವಾದಲ್ಲಿ ಏನೇನು ಮಾಡ್ತಾರೆ ಎಲ್ಲ ಆಗುತ್ತೆ ಈಗ ವೆಜಿಟೇರಿಯನ್ ಅಂದರೆ ಇಟ್ಕೊಳ್ಳಿ ಬದಲಕ್ಕೆ ಫ್ರೈ ಮಾಡ್ತಾರೆ ಸೊ ಇದೆಲ್ಲ ಕೂಡ ನಾವು ಚಟ್ನಿಗೆ ಫ್ರೈ ಮಾಡ್ತಾರೆ ಅದೇ ಥರ ನಿಮಗೆ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಗ್ರೇವಿಲಿ ಹಾಕ್ತಾರೆ ಸೊ ಆದರೂ ನಿಮ್ಗೆ ಮಾಡ್ಬೇಕಂದ್ರೆ ಇದು ಮೇಲ್ಗಡೆ ಇಟ್ಕೊಂಡು ಲೈಟ್ ಆಯಿಲ್ ಫ್ರೈ ಮಾಡ್ಕೋಬೋದು ಸೊ ಆದರೆ ಬೆಂಡೆಕಾಯಿ ಬಾಗಲಕಾಯಿ ಮಕ್ಕಳಿಗೆ ವೆಜಿಟೇಬಲ್ ತಿನ್ನೋದಿಲ್ಲ ಅವರಿಗೆ ಜಸ್ಟ್ ಫ್ರೈ ಮಾಡಿಬಿಟ್ಟು ಚಾಸ್ ಕೊಡಿದ್ರೆ ತಿಂತಾರೆ ಸರ್ ಸೊ ಆ ಥರ ಮಾಡ್ಕೋಬೋದು ಸರ್ ಸೊ ಈ ರೀತಿಗೆ ಎಲ್ಲ ಐಟಮ್ಸ್ ನೀವು ಮಾಡ್ಬೋದು ವೆಜ್ ಸೇರಿನ್ ಐಟಮ್ ಮಾಡ್ಬೋದು ನಾನ್ವೆಜ್ಜು ಮಾಡ್ಕೋಬೋದು ಸರ್ ಸೊ ಈ ಮಿಷನ್ ಶಾಕ್ ಆ ಥರ ಏನು ಆಗೋದು ಸೊ ಆದರೆ ಏನಾಗೋದಾ ಸೊ ಒಳಗಡೆ ಸೇಫ್ಟಿ ಫೀಸ್ ಇದೆ ನಾವು ಶಾಕ್ ಕುಡಿಯೋ ಚಾನ್ಸಸ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಗ್ಯಾರಂಟಿ ಇದೆ ಸರ್ ನಿಮಗೆ ನೋಡಿ ಸರ್ ಫಿಶ್ಶು ಒಂದು ಕಡೆ ಆಗಿದೆ ಸೊ ಉಲ್ಟಾ ಮಾಡಿ ಇನ್ನೂ ಒಂದು ಟೂ ಆ್ಯಂಡ್ ಹಾಫ್ ಮಿನಿಟ್ಸ್ ಬಿಡ್ತೀನಿ ಸರ್ ಸ್ಕಿನ್ ಬರೋದು ಗೊತ್ತಾಗುತ್ತೆ ಕುಕ್ ಆಗೋದಾಗೆ ಸ್ಕಿನ್ ಮೇಲೆಗಳ ಬರೋದು ಇನ್ನೂ ಒಂದು ಬಿಟ್ಟಿದರೆ ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ ಸರ್ ನೋಡಿ ಸರ್ ಚೆನ್ನಾಗಿ ಕುಕ್ ಆಗಿದೆ ಗೊತ್ತಾಗುತ್ತೆ ನಿಮಗೆ ಸ್ಕಿನ್ ಟು ಟುಂಡದ್ ಗೊತ್ತಾಗುತ್ತೆ ಸೊ ಈ ಥರ ನಿಮಗೆ ಎಷ್ಟು ಬೇಕಂದರೆ ಅಷ್ಟು ಕುಕ್ ಮಾಡ್ಕೋಬೋದು ಸರ್ ನೋಡಿ ಸರ್ ಬ್ಯಾಚುಲರ್ಸ್ ಎಲ್ಲ ಇರುತ್ತೆ ನೋಡಿ ಸಾಂಗೆ ನಾವು ತೆಗಿಬೋದು ಸರ್ ಈ ಥರ ನೀವು ಎಟ್ಕೊಳ್ಳೋದು ಈಸಿ ಸರ್ ಈ ಥರ ರೆಡಿ ಆಗಿದೆ ಹೌದು ಸರ್ ನೋಡಿ ಕ್ಲೀನಿಂಗ್ ಬಂದು ಜಸ್ಟ್ ಬಟ್ಟೆಯಲ್ಲಿ ಒಡ್ಸ್ಬಿಟ್ರೆ ಸಾಕು ಸರ್ ಇನ್ ಕೇಸ್ ಈ ಥರ ಐಟಮ್ಸ್ ಎಲ್ಲ ಮಾಡೋ ಫಿಶ್ ಮಲ್ ಬರುತ್ತೆ ಆ ಥರ ಇದೆ ಅಂದರೆ ನೀವು ವೆಟ್ ಕ್ಲಾತ್ ಕ್ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೋದು ಸರ್ ಅಷ್ಟೇ ಸರ್ ಕ್ಲೀನ್ ಹೌದು ಸರ್ ಯಾವುದು ಬಂದು ಅಂಟುವುದಿಲ್ಲ ಸರ್ ಪ್ಲೇಟಲ್ಲಿ ಯಾವುದು ಅಂಟುವುದಿಲ್ಲ ಸೈನಸ್ ನೀವು ಬಿಸಿಯಲ್ಲಿ ಕ್ಲೀನ್ ಮಾಡಿದ್ರೆ ಹಿಂಗೆ ಇರ್ತದೆ ಸೊ ನೆಕ್ಸ್ಟ್ ನೋಡಿ ಈ ನಿಮಗೆ ಚಿಲ್ಲಿ ಸರ್ ಚಿಲ್ಲಿ ನೋಡಿ ಈ ಥರ ನಾವು ಆಯಿಲ್ ನೀವು ನಾರ್ಮಲ್ ಆಗಿ ಇದು ಸಾಲ್ಟ್ ಇರುತ್ತೆ ಸರ್ ಕರ್ಡ್ ಚಿಲ್ಲಿಯಲ್ಲಿ ಸೊ ನೀವು ಫ್ರೈ ಮಾಡಿದ್ರೆ ನಿಮಗೆ ಆಯಿಲ್ ವೇಸ್ಟೇಜ್ ಆಗುತ್ತೆ ಇದು ಜಸ್ಟ್ ಲೈಟ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾವು ಇದಕ್ಕೆ ಮಾಡಿದಿಲ್ಲ ಪಾಪಾಟ್ಗೆ ಮಾಡಿದಿನಲ್ಲ ಸರ್ ಅದೇ ರೀತಿಗೆ ಸರ್ ಪ್ರೆಸ್ ಮಾಡಿಬಿಟ್ಟು ತೆಗೆದ್ರೆ ಸಾಕು ಸರ್ ನಿಮ್ಮ ಚಿಲ್ಲಿ ರೋಸ್ಟೆಡ್ ಆಗಿದೆ ನೋಡಿ ಸರ್ ಚಿಲ್ಲಿ ರೆಡಿಯಾಗಿದೆ ಸರ್ ರೋಸ್ಟೆಡ್ ಆಗಿದೆ ಸರ್ ಸರ್ ಕರ್ಡ್ ರೈಸು ಕರ್ಡ್ ರೈಸ್ ಎಲ್ಲ ಮಾಡ್ತಾರಲ್ಲ ಸರ್ ಸಾಲ್ಟ್ ಸಾಲ್ಟ್ ಚಿಲ್ಲಿ ಸರ್ ಇದು ಕರ್ಡ್ ಚಿಲ್ಲಿ ಸೊ ಕರ್ಡ್ ರೈಸ್ ಎಲ್ಲ ಮಾಡುವಾಗ ನೀವು ಸೈಡಿಸ್ ಥರ ಯೂಸ್ ಮಾಡ್ಕೋಬೋದು ಸರ್ ಸೊ ನೆಕ್ಸ್ಟು ಸರ್ ಈಗ ಮಕ್ಕಳಿಗೆ ಬಂದ್ಬಿಟ್ಟು ನಾವು ಕಡಲೆ ಬೀಜ ಕೋಡಂಬಿ ಬಾದಾಮು ಆಲ್ಮಂಡ್ಸು ಯಾವುದು ಬೇಕೆಂದರೆ ನೀವು ಆಯಿಲ್ಗೆ ಬಟರ್ ಯಾವುದು ಬೇಕಾಗಿ ಹಾಕಿ ಸರಿ ಈ ಥರ ನೀವು ರೋಸ್ಟೆಡ್ ಮಾಡ್ಕೋಬೋದು ನೀವು ಸಾಲ್ಟ್ ಕಡಲೆ ಮಸಾಲ ಕಡಲೆ ಬೀಜ ಹಾಕಬೇಕಂದ್ರೆ ಮಸಾಲ ನೆನೆಸಿಟ್ಬಿಟ್ಟು ಹಾಕಿ ಫ್ರೈ ಮಾಡ್ಕೊಬೋದು ಇದು ಕಡಾಯಲ್ಲಿ ಮ ನಾವು ಮಣ್ಣು ಹಾಕಿ ಫ್ರೈ ಮಾಡ್ತೀರಲ್ವ ಆ ಥರ ರಿಸಲ್ಟ್ ಕೊಡ್ತದೆ ಸರ್ ಸಾಲ್ಟ್ ಬೇಕಂದರೆ ಮೇಲ್ಗಡೆ ಸಾಲ್ಟ್ ಹಾಕಿ ಸಾಲ್ಟ್ ಉಪ್ಪಿನ ಕಡಲೆ ಬೇಕಂದರೆ ನಾರ್ಮಲ್ ಬೇಕಂದ್ರೆ ಓಪನ್ ಸರ್ ಹಾಗೆ ಫ್ರೈ ಮಾಡೋದು ಸರ್ ಈ ಥರ ನಿಮ್ಗೆ ಯಾವುದೇ ನಟ್ಸಸ್ ಫ್ರೈ ಮಾಡ್ಕೋಬೋದು ಈಗ ಚಟ್ನಿಗೆ ಮಸಾಲ ಕ್ರೈಮ್ ಫ್ರೈ ಮಾಡಬೇಕು ಒಂದು ಕಡಾಯಿ ಇಟ್ಕೊಂಡಿರ್ತಾರೆ ಚಟ್ನಿಗೆ ಸ್ವಲ್ಪ ಇದು ಮಾಡಿ ಆಯಿಲ್ ಮಾಡಿ ಹಾಕೋಕ್ಕೆ ಅದು ಇದನ್ನೇ ನಾವು ಮಾಡಿ ಹಾಕ್ಕೊಬೋದು ಸರ್ ಹೌದು ಇದೆಲ್ಲ ಮಾಡಿ ಸೊ ನಮ್ಮ ಹತ್ರ ಇದರಲ್ಲಿ ಎರಡು ಸೈಜ್ ಇದೆ ಸರ್ ಇದು ಬಂದು ನಿಮಗೆ ಏಯ್ಟ್ ಇಂಚಸ್ ಬರ್ತದೆ ಸರ್ ಇದು ಹತ್ತು ಇಂಚು ಬರ್ತದೆ ಇದು ಹೌದು ಸರ್ ಸೊ ಎರಡರಲ್ಲೂ ಎಲ್ಲ ಮಾಡ್ಕೋಬಹುದು ಸರ್ ಓಕೆನಾ ಎರಡು ನಿಮಗೆ ಪ್ರೈಸೆಲ್ಲ ಹೇಳ್ತೀನಿ ಸರ್ ಇದೇನೆಂದರೆ ನಮ್ದು ಈಗ ನಾವು ತೋರಿಸಿದ ಐಟಮ್ ಕಮ್ಮಿನೇ ಸರ್ ಓಕೆನಾ ನಾ ಎಂತ ಆಗುತ್ತೆ ಅಂತ ತೋರಿಸಿದ ಐಟಮ್ ಕಮ್ಮಿ ಈಗ ಇದರಲ್ಲಿ ನೀವು ನಾವು ವೆಜಿಟೇಬಲ್ಸ್ ಫ್ರೈ ಮಾಡಿ ತೋರಿಸ್ಬೋದು ಆ ಥರ ನಿಮಗೆ ಅಕ್ಕಿ ಅಕ್ಕಿ ತೋರಿಸಿದ್ದೀನಿ ರಾಗಿ ರೊಟ್ಟಿ ತೋರಿಸ್ಬೋದು ಸೊ ಓಕೆನಾ ಅದೇ ರೀತಿಗೆ ನಿಮಗೆ ಸ್ಯಾಂಡ್ ಸೊ ಈ ಥರ ತುಂಬ ಐಟಮ್ಸ್ ಮಾಡ್ಕೋಬೋದು ಯಾಕೆ ಸ್ಟಫ್ಡ್ ಪಾಡ ಅಂದರೆ ಹೋಳಿಗೆ ಎಲ್ಲ ಕೂಡ ಮಾಡ್ಬೋದು ನಾವು ಆಲು ಪಾಡ ಮಾಡಿದೀನಿ ಅದೇ ರೀತಿಗೆ ಹೋಳಿಗೆ ಒಬ್ಬಟ್ಟು ಎನಿ ವೆಜಿಟಬಲ್ಸ್ ಟಫೋಟಸ್ ಕ್ಯಾರೆಟು ಪನೀರ್ ಪಾಲಕ್ ಮತ್ತು ಕ್ಯಾಬೇಜ್ ಎನಿ ಎನಿವೆಜಿಟಬಲ್ಸ್ ಟಫೋಟಾಸು ಸೊ ಈ ಥರ ಪ್ರತಿಯೊಂದು ಐಟಮ್ಸ್ ನಿಮಗೆ ವಿತಾಲ್ ಮಾಡ್ಬೋದು ಆಯಿಲ್ ಮಾಡ್ಬೋದು ಸರ್ ಆಯಿಲ್ ಹಾಕಿ ಮಾಡ್ಬೋದು ಆಯಿಲ್ ಮಾಡ್ಕೋಬೋದು ಸರ್ ಈಗ ಬ್ರಸ್ಟಿಂಗ್ ಸ್ಮೆಲ್ ಕಾಣಿಸ್ತದೆ ನಿಮಗೆ ಕಡಲೆ ಬೀಜ ರೋಸ್ಟ್ ಆಗಿದೆ ಸೊ ಈ ಥರ ಕಡಲೆ ಬೀಜಾನ ನಾವು ಮಾಡ್ಕೋಬೋದು ಸರ್ ಸೊ ಈ ತರ ಯಾವುದೇ ನಟ್ಸಸ್ ಮಾಡ್ಕೋಬಹುದು ಸರ್ ಇದು ಪ್ರೈಸ್ ಬಂದು ಸರ್ ಎರಡು ಸೈಜ್ ಇದೆಯಲ್ವಾ ಚಿಕ್ಕದು ಬಂದು ಮೂರು ಸಾವಿರ ಆರ್ನೂರ ಎಪ್ಪತ್ತೈದು ಸರ್ ಸರ್ನೂರ ಎಪ್ಪತ್ತೈದು ಇದು ಇದು ಬಂದು ದೊಡ್ಡದು ಬಂದು ನಾಲ್ಕು ಸಾವಿರ ಆರ್ನೂರ ಎಪ್ಪತ್ತೈದು ಓಕೆನಾ ಚಿಕ್ಕದಕ್ಕೇನು ದೊಡ್ಡದಕ್ಕೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಸರ್ ಯಾವ್ದೇ ತಗೊಳ್ಳಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಸೊ ಇದು ಬಂದು ಎರಡು ಸಾವಿರ ಆರ್ನೂರ ಎಪ್ಪತ್ತೈದು ಬರುತ್ತೆ ಚಿಕ್ ಸೈಜು ಸೊ ಚಿಕ್ ಸೈಜ್ ಬಂದು ಎರಡು ಸಾವಿರ ಆರ್ನೂರ ಎಪ್ಪತ್ತೈದು ಬರ್ತದೆ ದೊಡ್ಡ ಸೈಜ್ ಬಂದು ಮೂರು ಸಾವಿರ ಆರ್ನೂರ ಎಪ್ಪತ್ತೈದು ಬರುತ್ತೆ ಸರ್ ದೊಡ್ಡ ಸೈಜ್ ಬಂದು ಹತ್ತು ಇಂಚು ಡಯಾಮೀಟ್ರ್ ಬರ್ತದೆ ಸೊ ಮೂರು ಸಾವಿರ ಆರುನೂರ ಎಪ್ಪತ್ತೈದು ಬರ್ತದೆ ಸರ್ ಸೊ ಇದು ಬಂದು ನಿಮಗೆ ಗ್ಯಾರಂಟಿ ನೋಡಿದ್ರು ನಿಮಗೆ ಲೈ ಒನ್ ಇಯರ್ ಗ್ಯಾರಂಟಿ ಇದೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ಸರ್ ಗ್ಯಾರಂಟಿನಾರಂಟಿ ಸರ್ ಗ್ಯಾರಂಟಿ ಸರ್ ಗ್ಯಾರಂಟಿ ಒನ್ ಇಯರ್ ಸರ್ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇದೆ ನಮ್ಮದು ಪ್ರಾಡಕ್ಟ್ ಬಂದು ಇಲ್ಲಿ ಗುರುಬುರಹಳ್ಳಿ ಇಲ್ಲಿ ಆಫೀಸ್ ಇದೆ ಸರ್ ಸೊ ಇಲ್ಲಿ ನಮ್ಮದು ಆಫೀಸ್ ಇದೆ ಸೊ ಯಾರು ಔಟ್ ಆಫ್ ಕರ್ನಾಟಕದಲ್ಲಿ ಅಲ್ಲಿ ತಗೊಂಡಿದ್ರು ಅವರು ಇಲ್ಲಿ ಕಳ್ಸಿ ಕೊಡಿದ್ರೆ ನಾವು ಸರ್ವಿಸ್ ಮಾಡಿ ಮತ್ತೆ ರಿಟರ್ನ್ ಕಳ್ಸಿ ಕೊಡ್ತೀನಿ ಅದೇ ರೀತಿಗೆ ಬ್ಯಾಂಗ್ಳೂರ್ ಅಂದರೆ ನಾವು ಡೈರೆಕ್ಟ್ ಮನೆಗೆ ಹೋಗಿ ಸರ್ವಿಸ್ ಮಾಡಿಕೊಡ್ತೀನಿ ಸೊ ಸೇಮ್ ಕಾನ್ಸೆಪ್ಟು ಡೆಲಿವರಿ ಕೊಡ ಸರ್ ಡೆಲಿವರಿ ಬಂದು ಇಲ್ಲಿ ಲೋಕಲ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂದರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಕೊಟ್ಟರೆ ಮನೆಗೆ ಬಂದು ಎಲ್ಲ ತೋರಿಸ್ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತಾರೆ ಓಕೆನಾ ಉದ್ದಿದಮ್ಮಂಟು ಇದೇ ಬೇರೆ ಕಡೆ ಇದ್ದಾರೆ ಅವರಿಗೆ ಬಂದುಬಿಟ್ಟು ಸಿಪ್ಪಿಂಗ್ ಫ್ರೀ ಕೊಡ್ತೀನಿ ಕೊರಿಯರ್ ಚಾರ್ಜ್ ನಾವೇ ಪೇ ಮಾಡಿ ಕಳಿಸ್ಕೊಡ್ತೀನಿ ಕೊರಿಯರ್ ಚಾರ್ಜ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಆಗುತ್ತೆ ಅದನ್ನು ನಾವು ಪೇ ಮಾಡಿ ಕಳಿಸ್ತೀನಿ ಫ್ರೀ ಶಿಪಿಂಗ್ ಫ್ರೀ ಬಟ್ ಅವರು ಜಿಪೇ ಫೋನ್ಪೇ ಅಲ್ಲಿ ಅಕೌಂಟ್ ಟ್ರಾನ್ಸ್ಫರ್ ಫುಲ್ ಅಮೌಂಟ್ ಪೂರ್ತಿ ಅಮೌಂಟ್ ಹಾಕಬೇಕಾಗುತ್ತೆ ಸರ್ ಸೊಗೇನಾ ಹಾಕಿದ್ರೆ ನಾವು ಫ್ರೀಯಾಗಿ ಶಿಪ್ಪಿಂಗ್ ಮಾಡ್ಕೊಡ್ತೀನಿ ಸರ್ ಅಮೌಂಟ್ ಪೇ ಹೌದು ಸರ್ ಯಾವಿಗೆ ತೊಂದರೆ ಇಲ್ಲ ಸರ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಕೊಡೋದು ಕಂಪನಿ ಅಕೌಂಟ್ ಕೊಡ್ತೀನಿ ಇಲ್ಲ ಗೂಗಲ್ ಪೇ ನಂಬರು ಫೋನ್ಪೇ ನಂಬರು ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಅಲ್ಲಿ ಕಸ್ಕೊಡ್ತೀನಿ ಸರ್ ನೀವು ಬಂದಿದ್ದೀರಾ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಮ್ಮದು ಆಫೀಸ್ ಇರೋದು ಅಲ್ಲಿ ಸ್ಟಾಕ್ ನೋಡಿದಿರಾ ಸೊ ಎಲ್ಲ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಈವನ್ ನಮ್ದು ಗೋಲ್ಡನ್ ಅಸೋಸಿಯೇಟ್ಸ್ನ ನೋಡಿದರೆ ನಮ್ಮದು ಬ್ಯಾಂಗ್ಳೂರ್ ನೋಡಿದರೆ ನಮ್ದು ಆಫೀಸ್ ಅಡ್ರೆಸ್ ಲೊಕೇಶನ್ ತೋರಿಸದೆ ಯೂಟ್ಯೂಬಲ್ಲಿ ಲೊಕೇಶನ್ ಅಡ್ರೆಸ್ ಎಲ್ಲ ಇರ್ತದೆ ವೀಡಿಯೋಸ್ ಇರ್ತದೆ ಸೊ ಇದೆಲ್ಲ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಆಲ್ರೆಡಿ ನಮ್ಮ ಕಂಪನಿ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್